ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬ್ರಾಹ್ಮಣ ವ್ಯಕ್ತಿ ಸಿಎಂ ಆಗ್ತಾರೆ ಎಂಬ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅವರು ಬ್ರಾಹ್ಮಣರ ಸಿಎಂ ಬಗ್ಗೆ ಹೇಳಲಿಲ್ಲ, ಗುಂಡೂರಾವ್ ಸಿಎಂ ಆಗಿರಲಿಲ್ವಾ? ಇವತ್ತು ದೇವೇಗೌಡರು ಇದ್ದಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಬ್ರಾಹ್ಮಣರು, ಕ್ಯಾಬಿನೆಟ್ ಸೆಕ್ರೆಟರಿ ಬ್ರಾಹ್ಮಣರು, ಸಿಎಂ ಇಬ್ರಾಹಿಂ ಐ ಅಂಡ್ ಬಿ ಮಿನಿಸ್ಟರ್ ಇದ್ದಾಗ ದೂರದರ್ಶನ್ ಡೈರೆಕ್ಟರ್ ಜನರಲ್ ಬ್ರಾಹ್ಮಣರು, ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾಕ್ಕೆ ಎಂಡಿಗಳು ಬ್ರಾಹ್ಮಣರು, ಅನಿಲ್ ಬೈಜಲ್ ಯಾರು, ಪಿಸಿಸಿಎನ್ ಯಾರು? ನಾವು ಬ್ರಾಹ್ಮಣರ ವಿರೋಧಿ ಅಲ್ಲ, ಗಾಂಧೀಜಿಯನ್ನ ಕೊಂದಂತವ್ರ ವಿರೋಧಿಗಳು. ಶೃಂಗೇರಿ ಶಾರದಾ ಪೀಠ ಯಾರು ಹೊಡೆದ್ರೋ ಆ ಮುಂಡೆಯವ್ರ ಬಗ್ಗೆ ನಾವು ಮಾತಾಡಿದಾಗ ಕುಂಬಳಕಾಯಿ ಕಳ್ಳಾದ್ರೆ ಇವ್ರ್ಯಾಕೆ ಹೆಗಲ ಮೇಲೆ ಕೈ ಇಟ್ಕೋಬೇಕು? ಶೃಂಗೇರಿ ಪೀಠ ಹೊಡೆದವ್ರು ಯಾರು? ಅವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾ? ಇವತ್ತು ಅದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ ಹೊರತು ಬ್ರಾಹ್ಮಣರ ಬಗ್ಗೆ ಹೇಳ್ತಾ ಇಲ್ಲ. ಪ್ರಬಲವಾಗಿ ಬ್ರಾಹ್ಮಣ ಸಮುದಾಯವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬ್ರಾಹ್ಮಣ ಸಮುದಾಯದವರು ಕೂಡ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ವಾ ಅಂತ? ಬ್ರಾಹ್ಮಣೇ ದೈವೇ ಸ್ವರೂಪೇ ಇದನ್ನ ಹೇಳ್ತಕ್ಕಂಥದ್ದು. ಸರ್ವ ಧರ್ಮ ಸಮನ್ವಯ, ಸರ್ವೇ ಜನ ಸುಖಿನೋ ಭವಂತು. ಯಾವ ಬ್ರಾಹ್ಮಣರು ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅಂತ ಹೇಳಿ ಬಿಜೆಪಿಯವರು ಹೇಳ್ತಿದಾರೆ. ಶೃಂಗೇರಿ ಪೀಠ ಹೊಡೆದವ್ರು ಯಾರು ಹೇಳು? ಇವತ್ತು ಕಂಚಿ ಸ್ವಾಮಿಗಳು ಏನ್ ಹೇಳ್ತಾರೆ, ಶೃಂಗೇರಿ ಸ್ವಾಮಿಗಳು ಏನ್ ಹೇಳ್ತಾರೆ? ಶಂಕರ ಫಿಲಾಸಫಿ ಇರಬಾರದು ಪಠ್ಯ ಪುಸ್ತಕದಲ್ಲಿ. ಸೂಲಿ ಬಲೆ ಎಲ್ಲಿದೆಯಪ್ಪ ನೀನು? ಗಾಂಧೀಜಿನ ಕೊಂದವ್ರು ಯಾರು? ಅವ್ರ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಸಿಟ್ಟು ಬರುತ್ತೆ. ನಾಥೋರಾಮ್ ಗೋಡ್ಸೆ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರು ಕರ್ನಾಟಕದಲ್ಲಿ. ಇದು ನಾವು ಸಹಿಸ್ಕೊಳಕ್ ಸಾಧ್ಯವ? ಸಹಿಸ್ಕೊಳಕ್ ಸಾಧ್ಯವಿಲ್ಲ. ಇದು ಕುವೆಂಪು ನಾಡು, ಭಕ್ತ ಭಂಡಾರಿ ಬಸವಣ್ಣನ ನಾಡು, ಕನಕದಾಸರ ನಾಡು, ಪುರಂದರದಾಸರ ನಾಡು. ಈ ನಾಡಿನಲ್ಲಿ ಮಾನವೀಯ ವಿರೋಧಿಗಳಿಗೆ ಅವಕಾಶವಿಲ್ಲ. ಇದನ್ನೇ ನಾವು ಹೇಳ್ತಕ್ಕಂಥದ್ದು.